ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ನಮ್ಮ ಆಯುರ್ ಸತ್ವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ಸಾಮಾನ್ಯವಾಗಿ ಈ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಕಾಣಕ್ಕೆ ಸಿಗ್ತಾ ಇರುವಂತಹ ಒಂದು ತೊಂದರೆ ಅಂತ ಹೇಳಿದ್ರೆ ಕಾರ್ನ್ ಅನ್ನುವಂಥದ್ದು. ಎಷ್ಟೋ ಸಲ ಇದು ನಿರ್ಲಕ್ಷ್ಯಕ್ಕೂ ಒಳಗಾಗಿರುತ್ತೆ. ಸಣ್ಣದಾದಂತಹ ರೋಗ ಆದರೂ ಸಹ ಉಲ್ಬಣ ಆದಾಗ ತೀವ್ರವಾದಂತಹ ನೋವನ್ನು ಇದು ಉತ್ಪತ್ತಿ ಮಾಡುತ್ತೆ. ಜನ ತುಂಬ ಹೆಚ್ಚಾಗಿ ನೋವು ಬಂದಾಗಲೇ ಅದನ್ನು ನೋಡ್ಕೊಳ್ತಾರೆ ಅಥವಾ ವೈದ್ಯರ ಹತ್ರ ಹೋಗ್ತಾರೆ. ಆದರೆ ಇದಕ್ಕೆ ಒಂದು ಕಾಂಪ್ರಿಹೆನ್ಸಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸಿಂಪಲ್ ಆಗಿ ಏನೋ ಒಂದು ಹಚ್ಕೊಳ್ಳೋದ್ರಿಂದ ಅಷ್ಟು ಸುಲಭವಾಗಿ ಹೋಗಲ್ಲ. ಸೊ ಹಾಗಾದರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಕಾರ್ನ್ ಅಂದರೆ ಏನು, ಇದಕ್ಕೆ ಕಾರಣ ಏನು, ಇದಕ್ಕೆ ಇದು ಬಂದಾಗ ಸಿಂಪಲ್ ಆಗಿ ಮನೆಮದ್ದುಗಳನ್ನು ಯಾವುದೆಲ್ಲ ಮಾಡ್ಕೊಳ್ಬೋದು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ಕಾರ್ನ್ ಅಂದರೆ ಏನು, ಬಹಳಷ್ಟು ಜನಕ್ಕೆ ಕಾರ್ನ್ ಅಂದರೆ ಏನು ಅಂತಲೇ ಗೊತ್ತಾಗಲ್ಲ. ಸೊ ಕಾರ್ನ್ ಅಂತ ಹೇಳಿದ್ರೆ ಒಂದು ಡಿಸ್ಟಿಂಕ್ಟ್ ಆಗಿರುವಂತಹ ಒಂದು ಶೇಪು, ಅಂದರೆ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ರೂಪ, ಇಂಥದ್ದೇ ಅಂತ ಇಲ್ಲ, ಒಂದು ಒಂದು ಥರದ ಟೆಕ್ಸ್ಚರ್ ಇರುವಂಥದ್ದನ್ನ, ದಪ್ಪ ಆಗಿರುವಂತಹ, ಎಲಿವೇಟ್ ಆಗಿರುವಂಥ, ಉಬ್ಬಿರುವಂತಹ, ತುಂಬ ಗಟ್ಟಿಯಾಗಿರುವಂತಹ ಚರ್ಮವನ್ನು ನಾವು ಕಾರ್ನ್ ಅಂತ ಹೇಳ್ತೀವಿ. ಇದು ಬೇರೆ ಜಾಗದಲ್ಲಿ ಆದರೆ ಕಾರ್ನ್ ಅಂತ ಹೇಳೋಕ್ಕಾಗಲ್ಲ. ಇದು ಹಿಮ್ಮಡಿಯಲ್ಲಿ, ಅಂದರೆ ಕಾಲಲ್ಲಿ ಅಥವಾ ಅಂಗೈಯಲ್ಲಿ ಅಥವಾ ಅಂಗಾಲಲ್ಲಿ ಸಾಮಾನ್ಯವಾಗಿ ಆಗೋದು. ಅದರಲ್ಲೂ ತುಂಬ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಅಂಗಾಲಲ್ಲಿ, ಅದರಲ್ಲೂ ಹಿಮ್ಮಡಿಯಲ್ಲಿ ಇದು ತುಂಬ ಹೆಚ್ಚಾಗಿ ಆಗುತ್ತೆ. ಎಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೋ, ಅಂದರೆ ಒತ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಅನ್ನುವಂತಹ ಜಾಗದಲ್ಲಿ, ಪ್ರೆಷರಿಂದಾಗಿ ಈ ಚರ್ಮ ಒರಟಾಗಿ ದಪ್ಪ ಆಗಿ ನೋವರಕ್ಕೆ ಕಾಣಿಸ್ಕೊಳ್ಳುತ್ತೆ. ಅದರ ಬೆಳವಣಿಗೆಯು ಸಹ ಒಳಗಿಂದೊಳಗೆ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಕಾರ್ನ್ ಅಂತ ತಿಳಿಸ್ಬೋದು. ಹಾಗಾದರೆ ಇದಕ್ಕೆ ಕಾರಣ ಏನು? ನಾನು ಮೊದಲೇ ಹೇಳಿರೋ ಹಾಗೆ ಸಿಂಪಲ್ ಪ್ರೆಷರ್ ಅಥವಾ ಫ್ರಿಕ್ಷನ್ ಆ ಜಾಗದಲ್ಲಿ ಉಜ್ಜಾಡೋದ್ರಿಂದ, ತಿಕ್ಕಾಡೋದ್ರಿಂದ, ಕಂಟಿನ್ಯೂಸ್ ಆಗಿ ಅದನ್ನು ಡಿಸ್ಟರ್ಬ್ ಮಾಡಿದಾಗ ಈ ರೀತಿಯಾದಂತಹ ತೊಂದರೆ ಆಗುತ್ತೆ. ಅದರಲ್ಲೂ ನಮ್ಮ ಹಿಮ್ಮಡಿ ಅಥವಾ ಅಂಗೈ ಅಥವಾ ಅಂಗಾಲು ತುಂಬ ಸಾಫ್ಟ್ ಆಗಿರುವಂತಹ ಭಾಗ, ಇಲ್ಲಿ ಕೂದಲಿರಲ್ಲ ಮತ್ತು ಅದರ ಚರ್ಮ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅಥವಾ ತೆಳುವಾಗಿರುತ್ತೆ. ಸೊ ಈ ಭಾಗಕ್ಕೆ ನಾವು ಕಂಟಿನ್ಯೂಸ್ ಆಗಿ ಏನಾದರೂ ಪ್ರೆಷರ್ ಬಿದ್ದರೆ ಅಥವಾ ಅದು ಒರಟಾಗಿ ಉಜ್ಜಾಡಿದಾಗ ಆ ಚರ್ಮ ತುಂಬ ದಪ್ಪ ಆಗುತ್ತೆ, ಇನ್ನೂ ಹೆಚ್ಚಾದಾಗ ಒರಟಾಗುತ್ತೆ ಅಥವಾ ನೋವಾಗುತ್ತೆ. ಸೊ ಹಾಗಾಗಿ ಫ್ರಿಕ್ಷನ್ನೇ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕಾರಣ. ಅದರಲ್ಲೂ ತುಂಬ ಕಾಲಲ್ಲಿ ಆಗೋದಕ್ಕೆ ಸಾಮಾನ್ಯವಾದಂತಹ ಕಾರಣ ಅಂದರೆ ನಾವು ಉಪಯೋಗಿಸುವಂತಹ ಪಾದರಕ್ಷೆಗಳು ಅಥವಾ ನಾವು ಉಪಯೋಗಿಸುವಂತಹ ಶೂಸು. ತುಂಬ ಟೈಟ್ ಆಗಿರುವಂತಹ ಶೂಸ್ಗಳನ್ನು ಅಥವಾ ಚಪ್ಪಲಿಗಳನ್ನು ನಾವು ಉಪಯೋಗಿಸಿದಾಗ ಅದು ಪ್ರೆಷರನ್ನು ಹೆಚ್ಚು ಮಾಡುತ್ತೆ, ಅದರಲ್ಲೂ ಹಿಮ್ಮಡಿಗೆ ಹೆಚ್ಚು ಮಾಡುತ್ತೆ. ಸ್ತ್ರೀಯರಲ್ಲಿ ವಿಶೇಷವಾಗಿ ಹೈ ಹೀಲ್ಸನ್ನು ನಾವು ಉಪಯೋಗಿಸೋದ್ರಿಂದ ತುಂಬ ಪ್ರೆಷರು ಹಿಮ್ಮಡಿಗೆ ಹೆಚ್ಚಾಗಿ ಬೀಳೋದ್ರಿಂದ ಇದು ತುಂಬ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಬರೋದಕ್ಕೆ ಇರುವಂತಹ ಒಂದು ಕಾರಣ. ಅದಲ್ಲದೆ ತುಂಬ ಲೂಸ್ ಆಗಿರುವಂತಹ ಶೂಸನ್ನು ಉಪಯೋಗಿಸಿದಾಗ ಅಥವಾ ಪಾದರಕ್ಷೆಗಳನ್ನು ಉಪಯೋಗಿಸಿದಾಗಲೂ ಸಹ ಇದು ಬರ್ಬೋದು. ಯಾಕಂತ ಹೇಳಿದ್ರೆ ತುಂಬ ಲೂಸ್ ಆಗಿದ್ದಾಗ ಕಾಲು ತುಂಬ ಈಸಿಯಾಗಿ ಒಳಗಡೆ ಓಡಾಡುತ್ತೆ. ಸೊ ಇದರಿಂದ ಪಾದರಕ್ಷೆ ಅಥವಾ ಶೂಸ್ಗಳಲ್ಲಿ ಇರುವಂತಹ ಒಳಗಡೆ ಇರುವಂತಹ ಆಕ್ಸೆಸರೀಸ್ ಆಗಿರ್ಬೋದು, ಬೇರೆ ಒಳಗಡೆ ಇರುವಂತಹ ಭಾಗಗಳು ಆಗಿಂದಾಗಿ ಅದನ್ನು ಹರ್ಟ್ ಮಾಡ್ಬೋದು, ಅಂದರೆ ಗಾಯ ಮಾಡ್ಬೋದು ಅಥವಾ ಅದನ್ನು ಪ್ರೆಷರೈಸ್ ಮಾಡ್ಬೋದು. ಸೊ ಇದೂ ಸಹ ಒಂದು ಕಾರಣ. ತುಂಬ ಟೈಟಾಗೂ ಉಪಯೋಗಿಸ್ಬಾರ್ದು, ತುಂಬ ಲೂಸ್ ಆಗಿರುವ ಪಾದರಕ್ಷೆಗಳನ್ನು ಉಪಯೋಗಿಸ್ಬಾರ್ದು. ಅದಲ್ಲದೆ ನಾವು ಕೊಲಾಸಸ್ ಅಂತ ಕೆಲವೊಂದು ಕಂಡೀಷನ್ಸ್ ಅಂತ ಹೇಳ್ತೀವಿ, ಅಂದರೆ ಕಂಟಿನ್ಯೂಸ್ ಆಗಿ ರೈಡ್ ಮಾಡೋದ್ರಿಂದ ಕೈಗಳಲ್ಲಿ ನೀವು ನೋಡ್ಕೊಂಡಿರ್ಬೋದು ದಪ್ಪ ಆಗಿರುತ್ತೆ, ಒರಟು ಒರಟಾಗಿರುತ್ತೆ. ಅಥವಾ ಕಂಟಿನ್ಯೂಸ್ ಆಗಿ ನಾವು ಬರೆಯೋದ್ರಿಂದ ಆಗಲೂ ಸಹ ಕೈ ತುಂಬ ಒರಟು ಒರಟಾಗುತ್ತೆ. ಕೆಲವೊಂದು ಕೆಮಿಕಲ್ಸು ಇನ್ನಿತರೆ ವಸ್ತುಗಳನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ಆಗಲೂ ಸಹ ಕೈಯಿನ ಅಂಗೈಯಲ್ಲಿ ಇಂಥ ಬೊಬ್ಬೆಗಳು ಅಥವಾ ಇಂಥ ತಿಕ್ಕಿಂಡ್ ಸ್ಕಿನ್ನು ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಮತ್ತಷ್ಟು ಇದರ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಲಕ್ಷಣ ತುಂಬ ಸಿಂಪಲ್, ನಾವು ನೋಡ್ಕೊಳ್ಳಲ್ಲ ಅಷ್ಟೇ. ನಮ್ಮ ಚರ್ಮ ಸ್ವಲ್ಪ ಉಬ್ಬಿರುತ್ತೆ, ನಾರ್ಮಲ್ ಸ್ಕಿನ್ಗಿಂತ ಸ್ವಲ್ಪ ಎಲಿವೇಟೆಡ್ ಆಗಿರುತ್ತೆ ಅಂತ ಹೇಳ್ಬೋದು. ಎರಡನೇದು ಗಂಟು ಗಂಟು ಥರ ಸಿಗುತ್ತೆ, ತುಂಬ ನೋವಿರುತ್ತೆ, ನೋವು ಬಂದಾಗಲೇ ನಾವು ನೋಡ್ಕೊಳ್ಳುವಂಥದ್ದು. ಮತ್ತೊಂದು ಅಂತ ಹೇಳಿದ್ರೆ ಬಹಳ ರಫ್ ಆಗಿರುತ್ತೆ. ಸೊ ನಮಗೆ ಯಾವ ಸ್ಮೂತ್ನೆಸ್ ಇರುತ್ತೆ ಪಾದಗಳಲ್ಲಿ ಆ ಸ್ಮೂತ್ನೆಸ್ ಉಳಿದಿರಲ್ಲ, ತುಂಬ ರಫ್ ಆಗಿರುತ್ತೆ, ಒರಟಾಗಿರುತ್ತೆ, ಮತ್ತು ಒಡಕು ಸಹ ತುಂಬ ಹೆಚ್ಚಾಗಿರುತ್ತೆ, ನೋವು ತೀವ್ರವಾಗಿರುತ್ತೆ. ಅಲ್ಲದೆ ಕೆಲವೊಮ್ಮೆ ಅದು ಸಹ ವ್ಯಾಕ್ಸ್ನಂತಹ ಅಥವಾ ಅಂಟಿನಂತಹ ಸ್ರಾವಗಳನ್ನು ಸಹ ಉತ್ಪತ್ತಿ ಮಾಡ್ಬೋದು. ಇದು ಸಾಮಾನ್ಯವಾಗಿ ಸಿಗುವಂಥ ಲಕ್ಷಣಗಳು. ಹಾಗಾದರೆ ಇದಕ್ಕೆ ಮಾಡುವಂತಹ ಸಿಂಪಲ್ ಚಿಕಿತ್ಸೆಗಳೇನು? ಹಲವಾರು ಕಡೆ ಕಾರ್ನ್ ಅಂದ ತಕ್ಷಣ ಕಾರ್ನ್ ಕ್ಯಾಪ್ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ತಾರೆ. ಬಟ್ ಯಾವಾಗಲೂ ಈ ಕಾರ್ನ್ ಕ್ಯಾಪ್ ನಮಗೆ ಉಪಯೋಗಕ್ಕೆ ಬರಲ್ಲ.
ಕಾರ್ನ್ ಅನ್ನೋದಂತೂ ಎಕ್ಸ್ಟ್ರಾ ಬೆಳವಣಿಗೆ, ಅದನ್ನು ಸುಟ್ಟು ಅಥವಾ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ತುಂಬ ಅವಶ್ಯಕವಾಗಿ ಬೇಕಾಗಿರುವಂತಹ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟನ್ನು ಮಾಡಿಕೊಳ್ಳದೆ ನೀವು ಜಸ್ಟ್ ಕಾರ್ನ್ ಕ್ಯಾಪ್ ಹಾಕೊಳ್ಳೋದ್ರಿಂದ ಆ ಮೊಮೆಂಟಲ್ಲಿ ನಿಮಗೆ ಕಡಿಮೆ ಅಂತ ಅನಿಸಿದ್ರೂ ಸಹ ಮತ್ತೆ ಬರೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಹಾಗಾದರೆ ಇದಕ್ಕಿರುವಂತಹ ಕೆಲವು ಮನೆಮದ್ದುಗಳನ್ನು ತಿಳ್ಕೊಳ್ಳೋಣ. ಸಿಂಪಲ್ ಆಗಿರುವಂತಹ ಮನೆಮದ್ದು ಅಂತ ಹೇಳಿದ್ರೆ ಬಿಸಿ ನೀರು. ಬಿಸಿ ನೀರಲ್ಲಿ ಈ ಭಾಗವನ್ನು, ಅಂದರೆ ಕೈಯಲ್ಲಿ ಅಥವಾ ಕಾಲಲ್ಲಿ ಆಗಿರುವಂತಹ ಭಾಗವನ್ನು ನಾವು ಬಿಸಿ ನೀರಲ್ಲಿ 10-15 ನಿಮಿಷ ನೆನೆಸಿದಾಗ ಆ ಅಷ್ಟೂ ಭಾಗ ತುಂಬ ಮೃದುವಾಗುತ್ತೆ, ನೋವು ಕಡಿಮೆ ಆಗುತ್ತೆ, ಆ ಥಿಕ್ನೆಸ್ ಕಡಿಮೆ ಆಗುತ್ತೆ. ಸೊ ಇದು ಸಿಂಪಲ್ ಆಗಿರುವಂತಹ ಒಂದು ರೆಮಿಡಿ. ಎರಡನೇದು ಅಂತ ಹೇಳಿದ್ರೆ ಎಲೋವೆರಾ ಜ್ಯೂಸ್. ಎಲೋವೆರಾದ ಲೋಳೆ ಏನಿರುತ್ತೆ ಆ ಲೋಳೆಗೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ನಾವು ಹಚ್ಚೋದ್ರಿಂದ ಆ ಭಾಗ ಸುಟ್ಟಂಗಾಗುತ್ತೆ, ಅದು ಸಹ ತೆಳುವಾಗುತ್ತೆ. ಮೂರನೇದು ಅಂತ ಹೇಳಿದ್ರೆ ಈ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ಬಿಡಿಸಿ ಉದ್ದುದ್ದಕ್ಕೆ ಸೀಳಿ ಆ ಸೀಳಿರೋ ಭಾಗದಲ್ಲಿ ಸ್ವಲ್ಪ ಸಲ್ಫರ್ ಇರೋದ್ರಿಂದ, ಅಂದರೆ ಎಸಿಡಿಕ್ ಅಂಶ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಅರಿಶಿನದಲ್ಲಿ ಮಿಕ್ಸ್ ಮಾಡಿ ಅದನ್ನಲ್ಲಿ ಹಚ್ಚೋದ್ರಿಂದ ಅದು ಸಹ ಒಂದು ಅತ್ಯುತ್ತಮವಾದಂತಹ ಔಷಧಿಯಾಗುತ್ತೆ. ಅಲ್ಲದೆ ನಿಂಬೆಹಣ್ಣು, ಹಲವಾರು ಸಂದರ್ಭದಲ್ಲಿ ನಾವು ನಿಂಬೆಹಣ್ಣನ್ನು ಎಕ್ಸ್ಟರ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ನಿಂಬೆಹಣ್ಣಿನ ಹೋಳನ್ನು ಕಟ್ ಮಾಡಿ ಅದನ್ನು ಆ ಭಾಗಕ್ಕೆ ಅಂಟಿಸಿ ಅದನ್ನು ಸುತ್ತಿ ಇಡೀ ರಾತ್ರಿ ಹಾಗೆ ಬಿಡೋದ್ರಿಂದ ಆ ಭಾಗ ಮೃದುವಾಗುತ್ತೆ ಮತ್ತು ಆ ಗಟ್ಟಿತನ, ನೋವು ಎಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಇದೆಲ್ಲದಕ್ಕಿಂತ ತುಂಬ ವಿಭಿನ್ನವಾಗಿರುವಂತಹ ಚಿಕಿತ್ಸೆ ಅಂತ ಹೇಳಿದ್ರೆ ಚಾಕ್ ಪೌಡರ್, ಸೀಮೆ ಸುಣ್ಣ. ಸೊ ಈ ಸುಣ್ಣ ಕ್ಷಾರ ಆಗಿರೋದ್ರಿಂದ, ಅಂದರೆ ಆ ಗಟ್ಟಿ ಇರೋ ಭಾಗಗಳನ್ನು ಮೃದು ಮಾಡುವಂಥ ಗುಣ ಇರೋದ್ರಿಂದ ಈ ಚಾಕ್ ಪೌಡರ್ ಅಥವಾ ಸೀಮೆ ಸುಣ್ಣದ ಪುಡಿಯನ್ನು ಸಹ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಚ್ಚೋದ್ರಿಂದ ಸಹ ತುಂಬ ಚೆನ್ನಾಗಿ ಅದು ಎಫೆಕ್ಟಿವ್ ಆಗಿ ಕಡಿಮೆ ಆಗುತ್ತೆ. ಅದಲ್ಲದೆ ರಾ ಪಪಾಯ, ಅಂದರೆ ಕಾಯಾಗಿರುವಂತಹ ಪಪಾಯ, ಹಣ್ಣಾಗಿರಬಾರ್ದು. ಈ ಕಾಯಾಗಿರುವಂತಹ ಪಪಾಯ ತುಂಬ ಕೊರೋಸಿವ್, ಅಂದರೆ ಅದರಲ್ಲಿ ಸ್ವಲ್ಪ ಸ್ರಾವಗಳೆಲ್ಲ ತುಂಬ ತೀಕ್ಷ್ಣವಾಗಿರುತ್ತೆ. ಸೊ ಈ ಪಪಾಯದ ರಸವನ್ನು ತೆಗೆದು ಅದನ್ನು ನೀವು ಆ ಭಾಗಕ್ಕೆ ಹಚ್ಚೋದ್ರಿಂದ ಸಹ ತಕ್ಕ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ, ಅಂದರೆ ನೋವು ಕಡಿಮೆ ಆಗುತ್ತೆ, ರಫ್ನೆಸ್ ಕಡಿಮೆ ಆಗುತ್ತೆ, ಅಥವಾ ಅದರ ಥಿಕ್ನೆಸ್ ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ಏನು ನಾನು ಮನೆಮದ್ದುಗಳನ್ನು ಹೇಳಿದಿನೋ ಇದು ಲಾಕ್ಷಣಿಕವಾಗಿ ಚಿಕಿತ್ಸೆಯನ್ನು ನೀಡುತ್ತೆ, ಮತ್ತು ಕೆಲವು ಕಾಲ ತೀಕ್ಷ್ಣವಾಗಿರುವಂಥ ಸಂದರ್ಭದಲ್ಲಿ ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಶಮನ ಮಾಡ್ಕೊಳ್ಳಿಕ್ಕೆ ಮಾತ್ರ ಇದು ಚಿಕಿತ್ಸೆ. ಆದರೆ ಇದಕ್ಕೂ ಮೀರಿದ ಚಿಕಿತ್ಸೆ ಆಯುರ್ವೇದದಲ್ಲಿದೆ, ಬಟ್ ಆ ಚಿಕಿತ್ಸೆ ನೀವು ತಜ್ಞ ವೈದ್ಯರಿಂದಲೇ ಪಡ್ಕೊಳ್ಬೇಕಾಗತ್ತೆ. ಸೊ ಈ ಕಾರ್ನ್ ಅಂದರೆ ಏನು, ಇದು ಯಾಕೆ ಬರುತ್ತೆ, ಮತ್ತು ಇದರ ಚಿಕಿತ್ಸೆ ಏನು ಅನ್ನೋವಂಥ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಮತ್ತು ಇನ್ನೂ ಡೌಟ್ ಏನಾದರೂ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.